ಎಲ್ಲರಿಗೂ ನಮಸ್ಕಾರ. ಮಾನವ ಮತ್ತು ಪರಿಸರ ಸಂಬಂಧದ ವೈಚಾರಿಕ ನಿರೂಪಣಾ ವಿಧಾನಗಳು, ಕಾನ್ಸೆಪ್ಟುವಲ್ ಅಪ್ರೋಚಸ್ ಆಫ್ ಮ್ಯಾನ್ ಆ್ಯಂಡ್ ಎನ್ವೈರನ್ಮೆಂಟಲ್ ರಿಲೇಷನ್ಶಿಪ್, ಇದು ಭಾಗ ಒಂದು ಆಗಿದ್ದು, ಇದರಲ್ಲಿ ವೈಚಾರಿಕ ನಿರೂಪಣಾ ವಿಧಾನಗಳಲ್ಲಿ ಒಂದಾದಂಥ ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದ ಎನ್ವೈರನ್ಮೆಂಟಲ್ ಡಿಟರ್ಮಿನಿಸಮ್ದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಮಾನವ ಮತ್ತು ಪರಿಸರದ ಸಂಬಂಧದ ವೈಚಾರಿಕ ನಿರೂಪಣಾ ವಿಧಾನಗಳು ಭೂಗೋಳಶಾಸ್ತ್ರದ ಶಾಖೆಯಲ್ಲಿ ಒಂದಾದ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಪರಿಸರ ಮತ್ತು ಮಾನವನ ಸಂಬಂಧವನ್ನು ವಿವರಿಸಲು ಹಲವಾರು ಅಧ್ಯಯನ ವಿಧಾನಗಳನ್ನು ಅನುಸರಿಸಲಾಗಿದೆ. ಇವು ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೊಂದಿರುವುದಲ್ಲದೆ ಆಗಾಗ್ಗೆ ಬದಲಾವಣೆಗಳನ್ನು ಹೊಂದಿವೆ. ಈ ಬದಲಾವಣೆಗಳು ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ಮತ್ತು ಅಧ್ಯಯನ ಕ್ಷೇತ್ರಗಳ ವಿಸ್ತರಣೆಯೊಂದಿಗೆ ಸಮ್ಮಿಳಿತಗೊಂಡಿವೆ, ಅಂದರೆ ಸೇರಿಕೊಂಡಿವೆ. ಅಲ್ಲದೆ ಈ ಅಧ್ಯಯನ ವಿಧಾನಗಳು ಮಾನವನು ಪರಿಸರವನ್ನು ಪರಿಭಾವಿಸಿರುವ ಅಥವಾ ಮನಗಂಡಿರುವ ರೀತಿಯನ್ನು ತಿಳಿಯಪಡಿಸುತ್ತವೆ. ಇದರಿಂದಾಗಿ ವಿವಿಧ ಬಗೆಯ ಧೋರಣೆಗಳಿಂದ ಕೂಡಿದ ನಿರೂಪಣಾ ವಿಧಾನಗಳು ಬೆಳವಣಿಗೆ ಹೊಂದಲು ಸಾಧ್ಯವಾಗಿದೆ. ಅಂಥ ನಿರೂಪಣಾ ವಿಧಾನಗಳು ಯಾವುವು ಎಂಬುದನ್ನು ನೋಡೋಣ. ವೈಚಾರಿಕ ನಿರೂಪಣಾ ವಿಧಾನಗಳು, ಕಾನ್ಸೆಪ್ಟುವಲ್ ಅಪ್ರೋಚಸ್. ಒಂದು, ಪರಿಸರ ಪ್ರಭುತ್ವವಾದ ಎನ್ವೈರನ್ಮೆಂಟಲ್ ಡಿಟರ್ಮಿನಿಸಮ್ ಆರ್ ಎನ್ವೈರನ್ಮೆಂಟಾಲಿಸಮ್. ಎರಡು, ಸಾಧ್ಯತಾವಾದ ಅಥವಾ ಸಂಭವವಾದ ಪಾಸಿಬಿಲಿಸಮ್. ಮೂರು, ನವೀಕರಿಸಿದ ಪರಿಸರವಾದ ಅಥವಾ ವೈಜ್ಞಾನಿಕ ಪರಿಸರವಾದ ಅಥವಾ ನಿಂತು ಹೊರಡುವ ಪರಿಸರವಾದ ನಿಯೋ ಡೆಟರ್ಮಿನಿಸಮ್ ಆರ್ ಸೈಂಟಿಫಿಕ್ ಡೆಟರ್ಮಿನಿಸಮ್ ಆರ್ ಸ್ಟಾಪ್ ಗೋ ಡೆಟರ್ಮಿನಿಸಮ್. ಮೊದಲಿಗೆ ಒಂದನೆಯದ್ದು ವೈಚಾರಿಕ ವಿಧಾನವನ್ನು ನೋಡೋಣ. ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದ ಅಥವಾ ಪರಿಸರವಾದ ಎನ್ವೈರನ್ಮೆಂಟಲ್ ಡೆಟರ್ಮಿನಿಸಮ್ ಆರ್ ಎನ್ವೈರನ್ಮೆಂಟಾಲಿಸಮ್. ಮಾನವನ ಪ್ರತಿಯೊಂದು ಕ್ರಿಯೆಗಳು ಪರಿಸರದಿಂದ ನಿಯಂತ್ರಿಸಲ್ಪಡುತ್ತವೆ ಎಂದು ಹೇಳುವ ವಾದವೇ ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದವಾಗಿದೆ. ಪರಿಸರದ ವಿವಿಧ ಪ್ರಕಾರದ ಜೀವಿಗಳಲ್ಲಿ ಮಾನವನು ಒಬ್ಬನಾಗಿದ್ದು ಎಲ್ಲ ಬಗೆಯ ಜೀವಿಗಳಂತೆಯೇ ಪರಿಸರದ ಅವಿಭಾಜ್ಯ ಅಂಗವಾಗಿ ವಿಕಾಸಗೊಂಡಿರುವನು. ಮಾನವನು ಪರಿಸರದ ನಿರ್ದೇಶನ ಮತ್ತು ನಿಯಂತ್ರಣಗಳಿಗೆ ಒಳಪಟ್ಟು, ಅಂದರೆ ಪರಿಸರ ಹೇಳಿದಂತೆ ಅದಕ್ಕೆ ಅನುಗುಣವಾಗಿ ಜೀವಿಸುತ್ತಿರುವನು. ಮಾನವನ ಜೀವನ ವಿಧಾನಗಳಾದ ಆಹಾರ, ದೈಹಿಕ ರಚನೆ, ಸಾಮರ್ಥ್ಯ, ಸಂಪ್ರದಾಯಗಳು, ಸಂಘಟನೆ, ಆರ್ಥಿಕ ಅಭಿವೃದ್ಧಿ, ಉದ್ಯೋಗಗಳು, ಸಾಮಾಜಿಕ ರೀತಿ ನೀತಿ, ಇನ್ನೂ ಮುಂತಾದವುಗಳೆಲ್ಲವೂ ಮಾನವನ ಭೌತಿಕ ಮತ್ತು ಜೈವಿಕ ಪರಿಸರದಿಂದ, ಅಂದರೆ ಪರ್ವತ, ಪ್ರಸ್ಥಭೂಮಿ, ಮೈದಾನಗಳಾದ ಭೂಸ್ವರೂಪಗಳು, ಮಣ್ಣು, ವಾಯುಗುಣ, ಜಲರಾಶಿಗಳು ಮತ್ತು ಸಸ್ಯವರ್ಗ ಪ್ರಾಣಿವರ್ಗಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಇವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತೆ ಭಿನ್ನವಾಗಿರುವುದರಿಂದ ಮಾನವನ ಜೀವನದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಹೀಗೆ ಮಾನವನ ಮೇಲೆ ಪ್ರಾಕೃತಿಕ ನಿಯಂತ್ರಣ ಮತ್ತು ನಿರ್ದೇಶನವನ್ನು ಸಾರುವ ಪರಿಭಾವನೆಯೇ ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದವಾಗಿದೆ. ಮುಂದುವರೆದು ಹೇಳುವುದಾದರೆ, ಮರುಭೂಮಿ ಪ್ರದೇಶಗಳು, ಧ್ರುವ ಪ್ರದೇಶಗಳು, ಉಷ್ಣವಲಯ ಅರಣ್ಯಗಳು, ಹುಲ್ಲುಗಾವಲುಗಳು, ಇನ್ನೂ ಮುಂತಾದ ಭೌಗೋಳಿಕ ಪ್ರದೇಶಗಳಲ್ಲಿ ಕಂಡುಬರುವ ಮಾನವನ ಜೀವನದ ವೈವಿಧ್ಯತೆಗಳಿಗೆ ಆಯಾ ಪ್ರದೇಶಗಳ ಪರಿಸರವೇ ಮೂಲ ಕಾರಣವಾಗಿದೆ ಎಂದು ಹೇಳಬಹುದು. ಮಾನವನು ಅಲ್ಲಿಯ ಪರಿಸರದ ನಿಯಂತ್ರಣಗಳಿಗೆ ಅನುಗುಣವಾಗಿ ಅನಿವಾರ್ಯವಾಗಿ ತನ್ನ ಜೀವನವನ್ನು ರೂಢಿಸಿಕೊಂಡಿರುವನು ಎಂಬುದೇ ಈ ವಾದದ ತಿರುಳಾಗಿದೆ. ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದದ ಬೆಳವಣಿಗೆಯನ್ನು ನೋಡೋಣ. ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದವು ಪ್ರಾರಂಭದಲ್ಲಿ ಗ್ರೀಕ್ ಮತ್ತು ರೋಮನ್ ಭೂಗೋಳಶಾಸ್ತ್ರಜ್ಞರಿಂದ ಪ್ರಾರಂಭಗೊಂಡು ಮಧ್ಯಯುಗದಲ್ಲಿ ಅರಬ್ ಭೂಗೋಳಶಾಸ್ತ್ರಜ್ಞರಿಂದ
ಪ್ರತಿಪಾದಿಸಲ್ಪಟ್ಟು ನಂತರ ಜರ್ಮನ್ ಭೂಗೋಳಶಾಸ್ತ್ರಜ್ಞರಿಂದ ಹೆಚ್ಚು ಬೆಳವಣಿಗೆ ಹೊಂದಿರುತ್ತದೆ. ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದವು 20ನೇ ಶತಮಾನದ ಆರಂಭದವರೆಗೆ ಪ್ರಮುಖವಾದ ಸೈದ್ಧಾಂತಿಕ ವಿಚಾರವಾಗಿ ಬೆಳೆಯಿತು. ಹೀಗೆ ರಾಜ್ಯಲ್ಲರವರಿಂದ ಪ್ರಾರಂಭಗೊಂಡು ಹೆಚ್ಚು ಪ್ರಚಾರಗೊಳಿಸಲ್ಪಟ್ಟಿತು. ಅದಕ್ಕೆ ಡಾರ್ವಿನ್ನನ ಸಿದ್ಧಾಂತವು ಹಿನ್ನೆಲೆಯಾಗಿದ್ದಿತು ಎಂದು ಹೇಳಬಹುದು. ಈ ತೆರನಾಗಿ ಪರಿಸರ ಪ್ರಭುತ್ವವಾದವು ಯಾವ ಯಾವ ಪ್ರತಿಪಾದಕರಿಂದ ಯಾವ ಯಾವ ತೆರನಾದ ಅಭಿಪ್ರಾಯಗಳನ್ನು ಹೊಂದಿದೆ ಎಂಬುದನ್ನು ನೋಡೋಣ. ಪ್ರತಿಪಾದಕರು. ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದದ ಪ್ರತಿಪಾದಕರಲ್ಲಿ ಫ್ರಿಡ್ರಿಚ್ ರಾಡ್ಜಲ್, ಹಿಪ್ಪೋಕ್ರೆಟಸ್, ಅರಿಸ್ಟಾಟಲ್, ಸ್ಟ್ರಾಬೋ, ಅಲ್ ಮಸೂದಿ, ಇಬ್ನ್ ಕಾಲ್ದೂನ್, ಹ್ಯಾಕಲ್, ಎಲೆನ್ ಸೇಂಪಲ್, ಹಂಟಿಂಗ್ಟನ್, ಹೆರೋಡೋಟಸ್, ಕಾರ್ಲ್ ರಿಟ್ಟರ್, ಹಂಬೋಲ್ಟ್, ಜೆ ಬೋಡಿನ್, ಮಾಂಟೆಸ್ಕಿ, ಇಮಾನಿಯಲ್ ಕಾಂಟ್, ಹರ್ಬರ್ಟ್ಸನ್, ಮೇಕೆಂಡರ್ ಇನ್ನೂ ಮುಂತಾದವರು ಪರಿಸರ ಪ್ರಭುತ್ವವಾದದ ಪ್ರತಿಪಾದಕರಾಗಿದ್ದು ಪರಿಸರದೊಂದಿಗೆ ಮಾನವ ಸಮುದಾಯವು ಬೆಳೆಯುವುದನ್ನು ಅನುಮೋದಿಸಿರುವರು. ಇವರಲ್ಲಿ ಕೆಲವರ ಅಭಿಪ್ರಾಯ ಅಥವಾ ಅನುಮೋದನೆಗಳನ್ನು ನೋಡೋಣ. ಮೊದಲಿಗೆ ಹಿಪ್ಪೋಕ್ರೆಟಸ್. ಕ್ರಿಸ್ತಪೂರ್ವ 460ರಲ್ಲಿ ಜನಿಸಿದ ಗ್ರೀಸ್ನ ಹಿಪ್ಪೋಕ್ರೆಟಸ್ನು ತನ್ನ ಏರ್ಸ್ ವಾಟರ್ಸ್ ಆ್ಯಂಡ್ ಪ್ಲೇಸಸ್ ಎಂಬ ಗ್ರಂಥದಲ್ಲಿ ಏಷ್ಯನ್ನರು ಮತ್ತು ಯುರೋಪಿಯನ್ನರ ಬಗ್ಗೆ ವಿವರಿಸಿರುವನು. ಏಷ್ಯನ್ನರು ಉತ್ತಮ ಭೌತಿಕ ಪರಿಸರವನ್ನು ಹೊಂದಿದ್ದು ಸುಲಭ ಜೀವನ ನಿರ್ವಹಣೆಯನ್ನು ಹೊಂದಿರುವರು. ಆದರೆ ಯುರೋಪಿಯನ್ನರು ಪ್ರತಿಕೂಲ ಪರಿಸರವನ್ನು ಹೊಂದಿದ್ದು ಕಷ್ಟ ಕಾರ್ಪಣ್ಯದಿಂದ ತಮ್ಮ ಜೀವನವನ್ನು ನಿರ್ವಹಿಸುತ್ತಿರುವರು ಎಂದು ವಿವರಿಸಿರುವನು. ಏಷ್ಯನ್ನರ ಸೋಮಾರಿತನ, ಉತ್ತರ ಯುರೋಪಿಯನ್ನರ ಕಷ್ಟಪಟ್ಟು ದುಡಿಯುವ ಸ್ವಭಾವಗಳು ಆಯಾ ಪರಿಸರಕ್ಕೆ ಅನುಗುಣವಾಗಿವೆ. ಅಲ್ಲದೆ ಪರ್ವತ ಪ್ರದೇಶದ ಜನರ ಕಷ್ಟ ಸಹಿಷ್ಣುತೆ ಮತ್ತು ದೀರ್ಘಾವಧಿ ದುಡಿಮೆಗೂ ಮೈದಾನ ಪ್ರದೇಶಗಳ ಸುಲಭ ಜೀವನ ನಿರ್ವಹಣಾ ಮನೋಭಾವನೆ ಮತ್ತು ಅಲ್ಪಾವಧಿಯಲ್ಲಿ ದುಡಿಯುವ ಸಾಮರ್ಥ್ಯಗಳು ಸಹ ಆಯಾ ಪರಿಸರದ ಪ್ರಭಾವಗಳಾಗಿವೆ ಎಂದು ತಿಳಿಸಿರುವನು. ಇನ್ನೊಬ್ಬ ಪ್ರತಿಪಾದಕ ಅರಿಸ್ಟಾಟಲ್. ಇವನು ರಾಜಕೀಯ ಶಾಸ್ತ್ರದ ಪಿತಾಮಹನಾಗಿದ್ದರೂ ಒಬ್ಬ ಪ್ರಮುಖ ಭೂಗೋಳ ಶಾಸ್ತ್ರಜ್ಞನಾಗಿದ್ದು ಪರಿಸರವಾದದ ಪ್ರತಿಪಾದಕನಾಗಿದ್ದಾನೆ. ಪರಿಸರವು ಮಾನವನ ಮೇಲೆ ಬೀರುವ ಪ್ರಭಾವವನ್ನು ಕುರಿತು ತನ್ನ ಪೊಲಿಟಿಕ್ಸ್ ಎಂಬ ಕೃತಿಯಲ್ಲಿ ವಾಯುಗುಣವು ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಮೇಲೆ ಯಾವ ತೆರನಾಗಿ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರಿಸಿದ್ದಾನೆ. ಇವನು ಸಹ ಯುರೋಪಿಯನ್ನರು, ಏಷ್ಯನ್ನರು ಮತ್ತು ಗ್ರೀಕರ ಮೇಲೆ ಅಲ್ಲಿಯ ಪರಿಸರ, ಅದರಲ್ಲೂ ವಾಯುಗುಣ ಯಾವ ತೆರನಾಗಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಹೇಳಿರುವನು. ಶೀತ ಪ್ರದೇಶಗಳಲ್ಲಿ, ಅದರಲ್ಲೂ ಯುರೋಪಿಯನ್ ಕೆಲ ದೇಶಗಳ ಜನರು ಉತ್ಸಾಹಿಗಳಾಗಿದ್ದರೂ ಬೌದ್ಧಿಕ ಮತ್ತು ತಾಂತ್ರಿಕವಾಗಿ ಹಿಂದುಳಿದಿದ್ದು ಸ್ವತಂತ್ರವಾಗಿ ಬದುಕುವರು. ಆದರೆ ಇವರಲ್ಲಿ ರಾಜಕೀಯ ಸಂಘಟನೆ ಇಲ್ಲದ್ದರಿಂದ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಪ್ರಭುತ್ವ ಸಾಧಿಸಲು ಸಾಮರ್ಥ್ಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಯಶನ್ನರು ಬುದ್ಧಿವಂತರು, ತಾಂತ್ರಿಕ ಪರಿಣಿತರಾಗಿದ್ದರೂ ಸಹ ಉತ್ಸಾಹಿಗಳಾಗಿಲ್ಲ. ಪರಿಣಾಮವಾಗಿ ಅವರು ಗುಲಾಮಗಿರಿಗೆ ಒಳಪಟ್ಟಿರುವರು. ಆದರೆ ಗ್ರೀಕರು ಈ ಎರಡೂ ಪ್ರದೇಶಗಳ ನಡುವೆ ಇರುವ ಭೂಭಾಗಗಳಲ್ಲಿ ನೆಲೆಸಿರುವುದರಿಂದ ಗ್ರೀಕರು ಈ ಎರಡೂ ಗುಣಗಳನ್ನು ಹೊಂದಿರುವರು. ಮುಂದಿನ ಪ್ರತಿಪಾದಕ ಸ್ಟ್ರಾಬೋ. ಪ್ರಾಚೀನ ಭೂಗೋಳ ಶಾಸ್ತ್ರಜ್ಞನಾದ ಸ್ಟ್ರಾಬೋ ಏಷ್ಯಾ ಮೈನರಿನ ಅಮಾಸಿಯಾ ಎಂಬಲ್ಲಿ ಕ್ರಿಸ್ತಪೂರ್ವ 64ರಲ್ಲಿ ಜನಿಸಿದನು. ಗ್ರೀಕ್ ಮೂಲದವನಾಗಿದ್ದ ಸ್ಟ್ರಾಬೋ ಪರಿಸರದ ಸ್ವರೂಪಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದನು. ತನ್ನ ಕೃತಿಯಾದ ಭೌಗೋಳಿಕ ವಿವರಣೆ, ಜಿಯಾಗ್ರಫಿಕಲ್ ಎಕ್ಸ್ಪ್ಲೇನೇಷನ್, ಇದರಲ್ಲಿ ಭೂಸ್ವರೂಪಗಳು, ವಾಯುಗುಣ ಮತ್ತು ದೇಶದ ಆಕಾರಗಳೊಂದಿಗೆ
ಅಂದಿನ ರೋಮ್ ಸಾಮ್ರಾಜ್ಯದ ಉಗಮವನ್ನು ಮತ್ತು ಅದರ ಏಳಿಗೆಯನ್ನು ಅಲ್ಲಿಯ ಪರಿಸರದ ಸ್ವರೂಪದೊಂದಿಗೆ ಹೋಲಿಸಿರುವನು. ಅಲ್ ಮಸೂದಿ. ಅರಬ್ಬರ ಅಲ್ ಮಸೂದಿಯು ಮಾನವನ ಜೀವನ ವಿಧಾನಗಳು ಮತ್ತು ಆತನ ನಡವಳಿಕೆಯ ಮೇಲೆ ಪರಿಸರವು ಪ್ರಭಾವ ಬೀರುವುದನ್ನು ವಿವರಿಸಿದನು. ಮನುಷ್ಯನ ಮೇಲೆ ಭೂಮಿಯು ಪ್ರಭಾವ ಬೀರುವ ಮೂರು ಅಂಶಗಳಾದ ನೀರು, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಭೂಸ್ವರೂಪಗಳು, ಈ ಮೂರು ಕಾರಣಗಳಿಂದ ಮಾನವನ ಜೀವನ ವಿಧಾನಗಳು ಮತ್ತು ನಡವಳಿಕೆಗಳು ವ್ಯತ್ಯಾಸ ಹೊಂದುವುದು ಎಂದು ಅಲ್ ಮಸೂದಿಯು ಹೇಳಿರುವನು. ನೀರು ಯಥೇಚ್ಛವಾಗಿ ಅಂದರೆ ಹೆಚ್ಚಿರುವಂಥ ಹಾಗೂ ಆರ್ದ್ರತೆ ಹೆಚ್ಚಾಗಿರುವ ಕಡೆ ಜನರು ಸಂತೋಷದಾಯಕವಾಗಿರುವರು. ನೀರಿನ ಬರ ಇರುವ ಕಡೆ ಜನರಲ್ಲಿ ಈ ನಗು ಸಂತೋಷ ಕಂಡುಬರುವುದಿಲ್ಲ. ಜೊತೆಗೆ ಸಸ್ಯವರ್ಗ ರಹಿತವಾಗಿರುವ ಪ್ರದೇಶಗಳಲ್ಲಿಯೂ ತೇವಯುತ ಭಾಗಗಳ ಜನರಿಗಿಂತ ಭಿನ್ನವಾದ ಲಕ್ಷಣಗಳು ಕಂಡುಬರುವು. ಮುಂದುವರೆಯದು ಅಲ್ ಮಸೂದಿಯು ಜನರ ದೈಹಿಕ ಲಕ್ಷಣ ಹಾಗೂ ವಾಯುಗುಣ ಸಂಬಂಧಗಳನ್ನು ವಿವರಿಸಿರುವನು. ಇಬ್ನ್ ಖಾಲ್ದೂನ್. ಅರಬ್ಬರ ಕೊನೆಯ ಭೂಗೋಳಶಾಸ್ತ್ರಜ್ಞನಾದ ಇಬ್ನ್ ಖಾಲ್ದೂನ್ ತನ್ನ ಮುಕದ್ದಿಮಾ ಗ್ರಂಥವನ್ನು ಪ್ರಾಕೃತಿಕ ಪರಿಸರವು ಜನರ ಜೀವನದ ವಿಧಾನಗಳ ಮೇಲೆ ಬೀರುವ ಪ್ರಭಾವದ ವಿವರಣೆಯೊಡನೆ ಆರಂಭಿಸಿದನು. ಈತನು ಮಾನವನ ಜೀವನ ಮತ್ತು ವಿಧಾನಗಳ ಮೇಲೆ ಪರಿಸರವು ಬೀರಿರುವ ಪ್ರಭಾವಗಳನ್ನು ಸವಿಸ್ತಾರವಾಗಿ ತನ್ನ ಗ್ರಂಥದಲ್ಲಿ ವಿವರಿಸಿರುವನು. ಹ್ಯಾಕಲ್. ಡಾರ್ವಿನ್ನ ವಾದವನ್ನು ಮುಂದುವರಿಸಿದ ಹ್ಯಾಕಲ್ ಜೀವ ಪರಿಸರ ಶಾಸ್ತ್ರ ಎಂದು ಅರ್ಥ ಕೊಡುವ ಇಕಾಲಜಿ ಪದವನ್ನು ಹುಟ್ಟುಹಾಕಿದನು. ಒಂದು ಭೂಭಾಗದಲ್ಲಿ ವಾಸಿಸುವ ಜೀವಿಗಳು ಆಯಾ ಪರಿಸರದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿರುತ್ತವೆ. ಇದಕ್ಕೆ ಮಾನವ ಸಮಾಜವೂ ಹೊರತಾಗಿಲ್ಲ ಎಂಬುದೇ ಹ್ಯಾಕಲ್ನ ಪರಿಸರವಾದದ ತಿರುಳಾಗಿದೆ. ಮುಂದುವರೆದು ವಾಯುಗುಣವು ಮಾನವನ ಮೇಲೆ ಅಪಾರವಾದ ಪ್ರಭಾವ ಬೀರುವುದನ್ನು ತಿಳಿಸಿರುವನು. ಉಷ್ಣವಲಯದ ಯಾವುದೇ ದೇಶಗಳಲ್ಲಿಯೂ ಹೇರಳವಾದ ಸಂಪತ್ತು ಕ್ರೋಢೀಕರಿಸಿಲ್ಲ. ಮಾನವ ಅದೃಷ್ಟಹೀನ. ಕಾರಣ ಅಧಿಕ ಉಷ್ಣತೆಯಿಂದಾಗಿ ಅಧಿಕ ಆಹಾರ ಧಾನ್ಯವನ್ನು ಉತ್ಪಾದಿಸುವುದು ಅಸಾಧ್ಯವಾಗಿದೆ. ಆಹಾರದ ಅಸಮಾನತೆಯ ಹಂಚಿಕೆಯು ಸಂಪತ್ತು, ರಾಜಕೀಯ ಶಕ್ತಿ, ಸಾಮಾಜಿಕ ಅಧಿಕಾರ ಇವುಗಳ ಅಸಮ ಹಂಚಿಕೆಗೂ ಕಾರಣವಾಗಿದೆ ಎಂದು ವಿವರಿಸಿದನು. ಆ ಪ್ರದೇಶಗಳ ವಾಯುಗುಣದ ಪ್ರತಿಕೂಲ ಪರಿಸ್ಥಿತಿಯು ಅಪರಿಮಿತವಾಗಿದ್ದು ಜನರ ಭಾವನೆಗಳ ಮೇಲೂ ಪ್ರಭಾವ ಬೀರುವುದು ಎಂದು ತಿಳಿಸಿರುವನು. ಈಜಿಪ್ಟ್, ಪೇರು, ಭಾರತ, ಮೆಕ್ಸಿಕೋ ಮುಂತಾದ ದೇಶಗಳಲ್ಲಿ ಜನರು ದೇವರನ್ನು ಪೂಜಿಸುವುದು ಮತ್ತು ವಿಸ್ತಾರವಾದ ದೇವಾಲಯಗಳನ್ನು ನಿರ್ಮಿಸಲು ಕಾರಣವಾಗಿದೆ. ತಮ್ಮ ದೈವಿ ಭಕ್ತಿ ಪ್ರದರ್ಶಿಸಿ ಪರಿಸರದ ಪ್ರತಿಕೂಲಗಳನ್ನು ಮಿತಗೊಳಿಸುವ ನಂಬಿಕೆಯೇ ಆಗಿದೆ. ಅನಿಶ್ಚಿತವಾದ ಮಾನ್ಸೂನ್ ಮಳೆಯನ್ನು ಪಡೆಯುವ ಭಾರತದಲ್ಲಿ ಮಳೆಗಾಗಿ ಪ್ರಾರ್ಥನೆಗಳು, ಹಬ್ಬಗಳ ಆಚರಣೆ, ಅನ್ನ ಸಂತರ್ಪಣೆಯನ್ನು ಏರ್ಪಡಿಸುವುದು ಇವು ಪ್ರಕೃತಿ ವಿಕೋಪಗಳನ್ನು ಶಮನಗೊಳಿಸುವ ವಿಧಾನಗಳೆಂಬ ನಂಬಿಕೆಯಿಂದ, ಅಂದರೆ ಧಾರ್ಮಿಕ ಭಾವನೆಗಳು ಸಹ ಪರಿಸರದಿಂದ ಹೊರತಾಗಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಡಾರ್ವಿನ್ನ ನಂತರದ ಬೆಳವಣಿಗೆಗಳು. ಡಾರ್ವಿನ್ನ ಸಿದ್ಧಾಂತವನ್ನು ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ವ್ಯಾಪಕವಾಗಿ ಬಳಸಿಕೊಳ್ಳಲಾಯಿತು. ಮಾನವನನ್ನು ಪರಿಸರದ ಭಾಗವಾಗಿ ಅದರಿಂದ ಅಂದರೆ ಪರಿಸರದಿಂದ ನಿಯಂತ್ರಿತವಾಗಿರುವ ರೀತಿಯನ್ನು ವಿವರಿಸುವ ಕ್ರಮವು ರೂಢಿಗೆ ಬಂದಿತು. ಮೂಲತಃ ಸಸ್ಯಶಾಸ್ತ್ರಜ್ಞನಾದ ರಾಜಲ್ ಹ್ಯಾಕಲ್ನ ಜೀವ ಪರಿಸರ ವಿಜ್ಞಾನ ವಿಧಾನವನ್ನು ಅನುಸರಿಸಿ 1869 ಡಾರ್ವಿನ್ನ ಸಿದ್ಧಾಂತದ ವ್ಯಾಖ್ಯಾನ ಮತ್ತು ವಿವರಣೆಗಳನ್ನು ಪ್ರಕಟಪಡಿಸಿದನು. ಫ್ರಿಡ್ರಿಚ್ ರಾಜಲ್ ಪರಿಸರ ಪ್ರಭುತ್ವವಾದವನ್ನು ಮೊದಲು ಸ್ಪಷ್ಟವಾಗಿ ವಿವರಿಸಿದವರೆಂದರೆ ಫ್ರಿಡ್ರಿಚ್ ರಾಜಲ್. ಮಾನವ ಪರಿಸರ ಸಂಬಂಧಿತ ವಿವರಣೆಗಾಗಿಯೇ ರಾಜಲ್ ಮಾನವ ಭೂಗೋಳಶಾಸ್ತ್ರವನ್ನು ಭೂಗೋಳಶಾಸ್ತ್ರದ ಒಂದು ಪ್ರತ್ಯೇಕ ಶಾಖೆಯನ್ನಾಗಿ ವಿಂಗಡಿಸಿದನು. ತನ್ನ ಆಂಥ್ರೋಪೋಜಿಯಾಗ್ರಫಿ ಗ್ರಂಥದ ಮೊದಲ ಸಂಪುಟದಲ್ಲಿ
ಮಾನವನ ಮೇಲೆ ಪ್ರಾಕೃತಿಕ ಪರಿಸರದ ಅಪರಿಮಿತವಾದ ಪ್ರಭಾವ, ಆತನ ಇತಿಹಾಸ ಮತ್ತು ಭಾವನೆಗಳ ಮೇಲೆ ಅದರ ನಿಯಂತ್ರಣಗಳನ್ನು ಸವಿಸ್ತಾರವಾಗಿ ವಿವರಿಸಿದನು. ಮಾನವನು ಪರಿಸರದಿಂದ ರೂಪಿತ ಮತ್ತು ಅದರ ಭೌತಿಕ ನಿಯಮಗಳಿಂದ ನಿರ್ಬಂಧಿತ ಎಂದು ವಾದಿಸಿದನು. ಇದನ್ನೇ ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದವೆಂದು ಕರೆಯಲಾಗಿದೆ. ಈತನ ಅಭಿಪ್ರಾಯದಂತೆ ಒಂದೇ ಬಗೆಯ ಭೌಗೋಳಿಕ ಸ್ಥಾನದಲ್ಲಿರುವ ಪ್ರದೇಶಗಳು ಒಂದೇ ಬಗೆಯ ಜೀವನ ಮಾದರಿಯನ್ನು ಹೊಂದಿರುತ್ತವೆ. ಇದಕ್ಕಾಗಿ ಬ್ರಿಟಿಷ್ ದ್ವೀಪಗಳು ಹಾಗೂ ಜಪಾನ್ ದ್ವೀಪಗಳನ್ನು ಹೋಲಿಕೆ ಮಾಡಿ ವಿವರಣೆಗಳನ್ನು ನೀಡಿದನು. ರ್ಯಾಡ್ಜೆಲ್ನ ಈ ಬಗೆಯ ವಿವರಣೆಗಳು ಜರ್ಮನಿಯಲ್ಲಿ ಅಪಾರ ಮನ್ನಣೆ ಗಳಿಸಿದವು. ಕುಮಾರಿ ಎಲನ್ ಚರ್ಚಿಲ್ ಸೇಂಪಲ್. ರ್ಯಾಡ್ಜೆಲ್ನ ಪರಿಸರವಾದದ ವಿಧಾನವು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಹೆಚ್ಚು ಪ್ರಚಾರಗೊಂಡು ವ್ಯಾಪಕ ವಿಸ್ತರಣೆಗೆ ರ್ಯಾಡ್ಜೆಲ್ನ ವಿದ್ಯಾರ್ಥಿನಿಯಾದ ಕುಮಾರಿ ಎಲನ್ ಸೇಂಪಲ್ಗಳು ಕಾರಣರಾದಳು. ಈಕೆಯು ರ್ಯಾಡ್ಜೆಲ್ನ ಧೋರಣೆಗಳನ್ನು ಅನುಸರಿಸಿ ಮಾನವನು ಪರಿಸರದ ಪರಿಣಾಮವಾಗಿ ರೂಪಿತಗೊಂಡಿರುವನು ಎಂದು ಹೇಳಿದಳು. ಇದರ ಅರ್ಥ, ಮಾನವನು ಪರಿಸರದ ಶಿಶು ಮಾತ್ರವಲ್ಲ, ಅದರ ಧೂಳಿನ ಧೂಳು ಆಗಿರುವನಲ್ಲದೆ ಭೂಮಿಯು ಮಾನವನನ್ನು ತಾಯಿಯಂತೆ ಪೋಷಿಸಿ ಕಾರ್ಯಪ್ರವೃತ್ತನನ್ನಾಗಿ ಮಾಡಿ ಅವನ ಆಲೋಚನೆಗಳನ್ನು ನಿರ್ದೇಶಿಸಿ ಕಷ್ಟ ಕಾರ್ಪಣ್ಯಗಳನ್ನು ತಡೆಯೊಡ್ಡಿ ಇದರಿಂದ ಮಾನವನ ದೇಹವನ್ನು ಬಲಿಷ್ಠಗೊಳಿಸಿ ಮಾನವನ ಬುದ್ಧಿ ಚಾತುರ್ಯವನ್ನು ಹರಿತಗೊಳಿಸಿದೆ. ಅಲ್ಲದೆ ಪ್ರಕೃತಿಯು ಮಾನವನ ಮೂಳೆ, ಜೀವಕೋಶ, ಮನಸ್ಸು ಮತ್ತು ಹೃದಯಗಳನ್ನು ಪ್ರವೇಶಿಸುವುದು. ಪರ್ವತ ಪ್ರದೇಶಗಳಲ್ಲಿ ಇಳಿಜಾರನ್ನು ಏರಲು ಗಟ್ಟಿಯಾದ ಕಾಲುಗಳು, ತೀರ ಪ್ರದೇಶಗಳಲ್ಲಿನ ಜನರಿಗೆ ಅಗಲವಾದ ಎದೆ ಹಾಗೂ ಬಲಿಷ್ಠವಾದ ತೋಳುಗಳನ್ನು ಪ್ರಕೃತಿಯು ನೀಡಿರುವುದು. ಹೀಗೆ ವಿವಿಧ ಭೂಭಾಗಗಳಲ್ಲಿ ಮಾನವನನ್ನು ಪ್ರಕೃತಿಯು ರೂಪಿಸಿರುವ ಬಗೆಯನ್ನು ಸೇಂಪಲ್ಲಳು ತನ್ನ ಭೌಗೋಳಿಕ ಪರಿಸರದ ಪ್ರಭಾವಗಳು, ದ ಇನ್ಫ್ಲುಯೆನ್ಸ್ ಆಫ್ ಜಿಯಾಗ್ರಫಿಕಲ್ ಎನ್ವಿರಾನ್ಮೆಂಟ್ ಎಂಬ ಗ್ರಂಥದಲ್ಲಿ ವಿವರಿಸಿರುವಳು. ಇದು ತೀವ್ರತರ ಪರಿಸರ ಪ್ರಭುತ್ವವಾದದ ಪ್ರತಿಪಾದನೆಯಾಗಿದೆ. ಎಲೆನ್ ಸೇಂಪಲ್ಲಳ ಈ ಪ್ರತಿಪಾದನೆಯು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಸಿದ್ಧಿ ಪಡೆಯಿತು. ಇದೇ ವಾದವನ್ನು ಎಲ್ಸ್ವರ್ತ್ ಹಂಟಿಂಗ್ಟನ್ ಮುಂದುವರಿಸಿದನು. ಹಂಟಿಂಗ್ಟನ್ ಸೇಂಪಲ್ಲಳ ಪರಿಸರ ವಾದವನ್ನು ಎಲ್ಸ್ವರ್ತ್ ಹಂಟಿಂಗ್ಟನ್ ಮುಂದುವರಿಸಿ ಪ್ರಪಂಚದ ವಿವಿಧ ಪ್ರದೇಶಗಳ ಮಾನವನ ಜೀವನವು ಅಲ್ಲಿಯ ಪರಿಸರದಿಂದ ಹೇಗೆ ನಿಯಂತ್ರಿಸಲ್ಪಟ್ಟಿರುವುದು ಎಂಬುದನ್ನು ನೀಡಿದನು. ಹಂಟಿಂಗ್ಟನ್ ಗರಿಷ್ಠ ಪ್ರಮಾಣದ ಪರಿಸರ ಪ್ರಭುತ್ವವಾದವನ್ನು ಮುಂದುವರಿಸಿದನು. ಇವನು ವಾಯುಗುಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಪರಿಸರದ ಅಂಶಗಳಲ್ಲಿ ವಾಯುಗುಣದ ಪ್ರಭಾವ ಅತ್ಯಂತ ಪ್ರಭಾವಿತವಾದುದು ಎಂದು ಪರಿಗಣಿಸಿ ಆವರ್ತ ಮಾರುತಗಳಿರುವ ಪ್ರದೇಶಗಳ ಜನರು ಪ್ರಪಂಚದ ಇತರ ದೇಶಗಳ ಜನರಿಗಿಂತ ಸ್ವಾಭಾವಿಕವಾಗಿ ಮುಂದಾಳುಗಳಾಗಿರುವರು. ಇದಕ್ಕೆ ಕಾರಣ, ಈ ಪ್ರದೇಶಗಳ ಆವರ್ತ ಮಾರುತಗಳು ಪರಿಸರವು ನೀಡಿರುವ ಬೌದ್ಧಿಕ ಚಟುವಟಿಕೆ ಎಂದು ಹೇಳಿರುವನು. ಈ ಪ್ರದೇಶಗಳು ಕಲೆ, ಸಂಗೀತ, ತತ್ವಶಾಸ್ತ್ರ ಮತ್ತಿತರ ನಾಗರಿಕತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಿರುವರು ಎಂದು ಹೇಳಿದ್ದಾರೆ. ಇದರಿಂದಾಗಿ ಸಮಶೀತೋಷ್ಣವಲಯದ ದೇಶಗಳು ಹಾಗೂ ಬೌದ್ಧಿಕವಾಗಿ ಹಿಂದುಳಿದ ಉಷ್ಣವಲಯದ ದೇಶಗಳು ಹಾಗೂ ಇವೆರಡರ ನಡುವೆ ಇರುವ ಪರ್ಷ್ಯಾ ದೇಶಗಳ ನಡುವೆ ವ್ಯತ್ಯಾಸಗಳನ್ನು ಕಾಣಬಹುದು. ಈ ವ್ಯತ್ಯಾಸಗಳಿಗೆ ವಾಯುಗುಣವೇ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿರುವನು. ಇದೇ ರೀತಿಯಲ್ಲಿ ಧಾರ್ಮಿಕ ಮತ್ತು ಜನಾಂಗೀಯ ಲಕ್ಷಣಗಳಿಗೆ ವಾಯುಗುಣವು ಕಾರಣವೆಂದು ಎಲ್ಸ್ವರ್ತ್ ಹಂಟಿಂಗ್ಟನ್ ವಿವರಿಸಿದ್ದಾನೆ. ಹೀಗೆ ಬಹು ಹಿಂದಿನಿಂದಲೂ ಪರಿಸರ ಪ್ರಭುತ್ವವಾದ ಅಥವಾ ನಿಶ್ಚಯವಾದವು ಭೂಗೋಳಶಾಸ್ತ್ರದ ಪ್ರಮುಖ ವೈಚಾರಿಕ ನಿರೂಪಣಾ ವಿಧಾನವಾಗಿ ಬೆಳವಣಿಗೆ ಹೊಂದಿತು. ಪ್ರಾಕೃತಿಕ ಪರಿಸರದ ಅಪರಿಮಿತವಾದ ಪ್ರಭಾವ ಹಾಗೂ ಇದಕ್ಕೆ ಮಾನವನ ಪ್ರಕ್ರಿಯೆಗಳನ್ನು ವಿವರಿಸುವುದೇ ಭೂಗೋಳಶಾಸ್ತ್ರದ ವಿಧಾನ, ಉದ್ದೇಶ ಮತ್ತು ಗುರಿಗಳಾಗಿ ಪರಿಣಮಿಸಿದವು. ಪರಿಸರವಾದವು ಭೂಗೋಳ ಅಧ್ಯಯನದ ಮುಖ್ಯ ಕ್ರಿಯಾಮಾಲೆಯಾಗಿ ಪರಿಣಮಿಸಿತು. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.
ಮುಂದಿನ ಭಾಗ ಎರಡರಲ್ಲಿ ಸಾಧ್ಯತಾವಾದ ಅಥವಾ ಸಂಭವವಾದದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.